ಸರ ಬೊಕ್ಕಸೋಟ ಚಿಂಚೋಳಿ ಬಿದ್ದಾರ ಮುದ್ದೆ ಬೇಳ ಬಲ್ಲಿಂದು ಮತ್ತ ಮುದ್ದು ಗುಲ್ಬರ್ಗ ಹಿಂಗೆ ಒಂದು ಈಗ ಒಳಗೆ ಹದಿನೈದು ಮಂದಿ ಸಿಕ್ಕಾರ. ಮುಂಜಾನೆ ಬುತ್ತಾಳದೊಳಗೆ 100 ಮಂದಿ ಇದ್ರು, ಅದ್ರಾಗ 3 ಮಂದಿ ಸಿಕ್ಕರು, ಎಲ್ಲರೂ ಕಟ್ಟಾಗಿ ಓಡೋಗ್ಯಾರ. ಎಲ್ಲ ಬಿಜಾಪುರದೊಳಗೆ ನಾವು ಹೇಳಿವಿ, ಎ ಸಿ ಸಾಹೇಬ್ರಿಗೆ ಹೇಳಿವಿ, ಸಂಘನ ಬಸವಾದೊಳಗೆ ಡುಪ್ಲಿಕೇಟ್ ಮಾಡ್ಲಾಕತ್ತಾರ. ಮಂದು ಮಂದಿ ತಂದಿಡ್ದ, ಅವ್ರ ಮನಿ ಇಲ್ಲ, ಏನೂ ಇಲ್ಲ, ಬೊಕ್ಕಸ್ ಓಟ್ ಮಾಡ್ಯಾರ ಇಲ್ಲಿನ ತಹಸೀಲ್ದಾರ ಎ ಸಿ ಅವರು ಅಂತಿದ್ದು. ನಾವು ಕಂಟಿನ್ಯೂ ಕಂಪ್ಲೇಂಟ್ ಮಾಡೀವಿ ಕಮಿಷನರ್ಗೆ, ಇಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡೀವಿ. ಇನ್ನಾತನ ಮುಂಜಾನೆಯಿಂದ ಹೇಳಿದ್ರೆ ಬಾರ್ಡರ್ಲಿಂದ ಅವ್ರಿಗೆ ಹಿಡಿದು ಗಾಡಿ ನಿಂದರ್ಸ್ಲಿಕ್ಕತ್ತಿಲ್ಲ. ಅವ್ರು ಓಟ್ ಹಾಕಲ್ಲಿನೇ ಹಿಡಿ ಅಂದಾರ. ಈಗ ಓಟ್ ಹಾಕಲ್ಲೇ ಹಿಡಿತೀನಿ. ಎಸ್ ಯು ಕಿ ನಂಬರ್ ಕೊಟ್ಟಾರೆ ಡಿಪಾರ್ಟ್ಮೆಂಟ್ ಅವರು, ಎಸ್ ಯು ಕಿ ನಂಬರ್ ತಹಸೀಲ್ದಾರ್ ಅವ್ರು ಕೊಟ್ಟಾರಿ, ಅವ್ರು ಅದ ಅಂತಾರೆ. ಅವ್ರ ಮನಿನೇ ಇಲ್ಲ, ಇಲ್ಲಿ ಬಾಡ್ಗೆ ಮನಿನೂ ಇಲ್ಲ, ಅವ್ರ ಒಂದು ಜಗಾನೂ ಇಲ್ಲ. ಅವ್ರು 3-4 ಸಾವಿರ ಮಂದಿ ಇದ್ದು ಹ್ಯಾಂಗ ಹೋಟೆಲ್ ಹಾಕ್ತಾವ. ಅವ್ರು ಒಳಗೆ ಸಿಕ್ಕಾರ, ಅವ್ರಿಗೂ ನಾವು ಕೇಳ್ತೀವಿ ನಿಮ್ಮ ಮನಿ ಅದ ಏನ? ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ, ನಮ್ಮ ಮನಿ ಇಲ್ರಿ, ಏನೂ ಇಲ್ಲ, ನಾವು ಹೊಂದಿ ನೋಡೋದ. ಇಂಥ ಎಷ್ಟು ಜನ ಬಂದಿದ್ದಾರೆ ಸರ್? 3 ಸಾವಿರ ಮಂದಿ ಬಂದಾರ ರಾತ್ರಿಗೆ ಹೇಳಿ ನೀನು. ಈಗ ನಿಮ್ಮ ಕೈಯಲ್ಲಿ ರೆಡಿನ ಎಷ್ಟು ಜನ? ಈಗ 15 ಸಿಕ್ಕಾರಿ, ಮುಂಜಾನೆ ಒಂದು 100 ಸಿಕ್ಕಿದ್ರು, 3 ಆದರ್ಶ ನಗರ ಕೊಟ್ಟಿನಿ. ಈಗಿನ ಹುಂಡೇಕಾರ ಪೆಟ್ರೋಲ್ ಪಂಪಲ್ಲಿ 3 ಗಾಡಿ ಸಿಕ್ಕಾವ, ಅಲ್ಲಿ ಹೊಂಟಿನಿ. ಅಲ್ಲಿ ಬಸನಗೌಡರೇ ಬಂದಾರ, ಅವ್ರು ಬಿಡಿಸ್ಲಾಕ್ ನಾ ಅಲ್ಲೇ ಹೊಂಟಿನಿ. ಇದು ಡುಪ್ಲಿಕೇಟ್ ಮಾಡಿ ನಾ ಭಾಳ ಅಭಿವೃದ್ಧಿ ಮಾಡೀನಿ, ನಾ ಭಾರಿ ಭಾರಿ ಕೆಲಸ ಮಾಡಿನ ಅಂತ ರೊಕ್ಕ ಹಂಚಿ ಡುಪ್ಲಿಕೇಟ್ ಓಟ್ ಮಾಡ್ಯಾರ. ಎಷ್ಟು ಜನ ಡುಪ್ಲಿಕೇಟ್ ಮತ ಚಲಾಯಿಸಿದ್ದಾರೆ? ಅವರು ಒಂದು ಮುಂಜಾನೆಯಿಂದ ನಾ ಬೆನ್ನತ್ತೀನಿ, ಎಲ್ಲ ಕಡೆ ಫ್ಲೈಟ್ ಮಾಡೀನಿ. ಒಂದು 500-600 ಮಾಡಿರ್ಬೇಕು, ಏನದಕ್ಕೆ ಫರಕ್ ಬೀಳಂಗಿಲ್ಲ. ದೇವರ ಅದಾನ ದೇವರ, ಎಲ್ಲಾರ ಮತದಾರರಿಗೆ ವಿನಂತಿ ಮಾಡ್ಲಿಕ್ಕತ್ತೀನಿ, ನನಗೆ ಆಶೀರ್ವಾದ ಮಾಡಿರಿ. ಡುಪ್ಲಿಕೇಟ್ ಇವ ನಾ ಅಭಿವೃದ್ಧಿ ಮಾಡೀನಿ, ಯಾರು ರೊಕ್ಕ ಕೊಡ, ರೊಕ್ಕ 2-2 ಸಾವಿರ ಮನಿ ಮನಿ ಕೊಟ್ಟಾರ. ಚುನಾವಣಾ ಅಧಿಕಾರಿ ಏನಂದ್ರೆ? ಈಗ ಚುನಾವಣಾ ಅಧಿಕಾರಿ ಏನಂತಾರೆ ಅವರು, ಎಷ್ಟು ಕಿ ನಂಬರ್ ಅವ್ರು ತಹಸೀಲ್ದಾರ್ ಅವ್ರು ಹೇಳ್ತಾರ, ತಹಸೀಲ್ದಾರ್ ಎ ಸಿ ಅವ್ರಿಗೆ ಹೇಳತ್ತಾರ, ಎ ಸಿ ಅವ್ರು ಡಿ ಸಿ ಅವ್ರಿಗೆ ಹೇಳತ್ತಾರ. ಇವು ಎಲ್ಲ ಮಿಕ್ಸ್ ಆಗ್ಯಾರ, ಇದು ಇದು ಮಾಡಬಾರ್ದು. ಇದು ಪ್ರಜಾಪ್ರಭುತ್ವದ ಅವ್ರಿಗೆ ಒಂದ್ ದಿವ್ಸ ಮೊದ್ಲೇ ಹೇಳಿವಿ ನಾವು, ಇವ್ರು ಬಂದಾರ ಹಿಡೀರ ಅಂತ. ಈ ಕುರಿತು ದೂರ ನೀಡಿದ್ದೀರಿ? ದೂರ್ನ ಹೇಳಿವಿ, ಫೋನ್ದೊಳಗೆ ನನ್ನ ಬಲ್ಲಿ ರೆಕಾರ್ಡಿಂಗ್ ಅದ. ಅವ್ರು ಮಾತಾಡಿ ಏನಂದ್ರೆ ಮಾಡ್ತೀನಂದಾರ, ಈಗ ನಾವೇ ಹಿಡಿದು ಕೊಡ್ಲಿಕ್ಕತ್ತೀವಿ, ಅವ್ರ ಕೈಲಿ ಏನು ಆಗ್ಲಿಕ್ಕತ್ತಿಲ್ಲ. ಮುಂದಿನ ದಿನಮಾನಗಳು ಏನ್ ಮಾಡ್ತೀರಿ ಇದಕ್ಕೆ? ಎಲ್ಲೆಲ್ಲಿ ಮಾಡ್ಯಾರ ನಮ್ಗೆ ಗೊತ್ತದ, ಅದಕ್ಕೆ ನಾವು ಬಹಿಷ್ಕಾರ ಹಾಕಿ ಇಲೆಕ್ಷನ್ ಮಾಡೋದು.